ಮೂರು ದಿನಗಳ ಪೊಲೀಸ್ ಕಸ್ಟಡಿ ನಂತರ ಮುರುಘಾ ಸ್ವಾಮೀಜಿಗಳಿಗೆ ಮತ್ತೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಮುರುಘಾಶ್ರೀ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದ ಹಿನ್ನೆಲೆಯಲ್ಲಿ ಮುರುಘಾಶ್ರೀಗೆ ನ್ಯಾಯಾಂಗ ಬಂಧನದ ಆದೇಶವನ್ನ ಕೋರ್ಟ್ ಕೊಟ್ಟಿದೆ. ಸೆಪ್ಟೆಂಬರ್ 14 ರವರೆಗೆ ಮುರುಘಾಶ್ರೀಗಳಿಗೆ ನ್ಯಾಯಾಂಗ ಬಂಧನ ಇರುತ್ತೆ. ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದಂತ ಚಿತ್ರದುರ್ಗ ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಪೊಲೀಸರ ಮನವಿಯನ್ನ ಪುರಸ್ಕರಿಸಿದೆ. ಮುರುಘಾ ಸ್ವಾಮೀಜಿಗಳಿಗೆ ನ್ಯಾಯಾಂಗ ಬಂಧನ ತಪ್ಪಿಲ್ಲ, ಅದು ಸಾಕಷ್ಟು ಹೈ ಡ್ರಾಮಾ ಆಗಬಹುದು ಅಂತ ಹೇಳಿ ಅಂದುಕೊಂಡಿದ್ದೆ. ಒಂದು ಕಡೆ ಪೊಲೀಸ್ ಕಸ್ಟಡಿ ಅಂತ್ಯವಾದ ಬಳಿಕ ನಿಮ್ಮ ಮಧ್ಯಂತರ ಜಾಮೀನಿನ ಅರ್ಜಿಯನ್ನ ವಿಚಾರಣೆ ಮಾಡ್ತೀವಿ ಅಂತ ಹೇಳಿ ನ್ಯಾಯಾಲಯ ಹೇಳಿತ್ತು. ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿತ್ತು. ಪೊಲೀಸರು ಮೂರು ದಿನಗಳ ಕಾಲ ಸ್ವಾಮೀಜಿಯನ್ನ ವಿಚಾರಣೆಯನ್ನು ಕೂಡ ಮಾಡಿದ್ರು. ಒಂದು ವೇಳೆ ಪೊಲೀಸರು ಮತ್ತೆ ಅವರನ್ನ ಕಸ್ಟಡಿಗೆ ಬೇಕು ಅಂತ ಕೇಳಿದ್ದಿದ್ರೆ ಆಗ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳು ಇದ್ವು. ಆದರೆ ಮೂರು ದಿನಗಳವರೆಗೆ ತನಿಖಾಧಿಕಾರಿ ಸಂಪೂರ್ಣವಾಗಿ ಸ್ವಾಮೀಜಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿ ಅಂತೇಳಿ ಪೊಲೀಸರು ಕೇಳಿದ್ರು. ಅವರ ಅರ್ಜಿಯನ್ನ ಅವರ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕು ಅನ್ನೋದನ್ನ ಪುರಸ್ಕರಿಸಿದೆ ನ್ಯಾಯಾಲಯ. ಹಾಗಾಗಿ ಮುಂದಿನ ದಿನಗಳವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರುವಂತದ್ದು. ಮುರುಘಾ ಸ್ವಾಮೀಜಿಗಳಿಗೆ ನ್ಯಾಯಾಂಗ ಬಂಧನ ತಪ್ಪಿಲ್ಲ. ಮುರುಘಾಶ್ರೀ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಇತ್ತು. ಮುರುಘಾಶ್ರೀಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ ಕೋರ್ಟ್. ಸೆಪ್ಟೆಂಬರ್ 14 ರವರೆಗೆ ಮುರುಘಾಶ್ರೀಗಳಿಗೆ ನ್ಯಾಯಾಂಗ ಬಂಧನ ಇರುತ್ತೆ. ನ್ಯಾಯಾಂಗ ಬಂಧನಕ್ಕೆ ಚಿತ್ರದುರ್ಗದ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ನವೀನ್ ಇದ್ರ ಬಗ್ಗೆ ಜನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ನವೀನ್, ನಾವು ಆಗ್ಲೇ ಮಾತಾಡ್ತಾ ಇದ್ವಿ, ಎಲ್ಲೊಂದು ಕಡೆ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇದೆ, ನ್ಯಾಯಾಂಗ ಬಂಧನಕ್ಕೆ ವಿಧಿಸಬಹುದು ಅಂತ ಹೇಳಿ ಹೇಳ್ತಾ ಇದ್ವಿ. ಅದೇ ರೀತಿಯಾಗಿ ಆಗಿದೆ, ಯಾವುದೇ ಹೈ ಡ್ರಾಮಾಗಳು ಆಗಿಲ್ಲ, ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದಾರೆ. ಡೀಟೇಲ್ಸ್ ಏನಿದೆ ನವೀನ್? ಪ್ರಮುಖವಾಗಿ ಈಗಾಗಲೇ ಏನು ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣದಲ್ಲಿ ಸಿಕ್ಕಿಕೊಂಡಿರುವಂತ ಮುರುಘಾಶ್ರೀಗಳ ವಿಚಾರಣೆಯನ್ನ ಪೊಲೀಸರು 4 ದಿನಗಳಿಂದ ಕೂಡ ಮಾಡ್ತಾ ಇದ್ರು. ಇವತ್ತು ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಬಹುತೇಕ ಕಸ್ಟಡಿಗೆ ಕೇಳುವ ಸಾಧ್ಯತೆ ಕಡಿಮೆ ಇತ್ತು ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಅದೇ ಕಾರಣಕ್ಕೆ ಇವತ್ತು ಪೊಲೀಸರು ಕೂಡ 11 ಗಂಟೆ ಸುಮಾರಿಗೆ ಶ್ರೀಗಳನ್ನ ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಈಗಾಗಲೇ ಶ್ರೀಗಳನ್ನ ಮುಂದಿನ ಅಂದ್ರೆ ಸೆಪ್ಟೆಂಬರ್ 14 ರವರೆಗೆ ಅಂದ್ರೆ ಮುಂದಿನ 9 ದಿನಗಳ ಕಾಲ ಈಗಾಗಲೇ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಿರುವಂತದ್ದು. ಜೊತೆಗೆ ಇದೇ ಸಂದರ್ಭದಲ್ಲಿ ಶ್ರೀಗಳ ಏನು ಮಧ್ಯಂತರ ಜಾಮೀನು ಕೂಡ ಅರ್ಜಿಯನ್ನ ವಿಚಾರಣೆ ಕೂಡ ಇತ್ತು. ಜೊತೆಗೆ ಈಗಾಗಲೇ ಏನು ಶ್ರೀಗಳ ಆರೋಗ್ಯದ ಕಾರಣಕ್ಕಾಗಿ ಒಂದಷ್ಟು ಅರ್ಜಿಯನ್ನ ಕೂಡ ವಕೀಲರು ಸಲ್ಲಿಕೆಯನ್ನ ಮಾಡಿದ್ರು. ಅದರ ಪರಿಣಾಮವಾಗಿ ಏನು ವಿಚಾರಣೆಯನ್ನ ಸಲ್ಲಿಕೆ ನಡೆಸಿದಂತಹ ಕೋರ್ಟ್ ಕೂಡ ಈಗಾಗಲೇ ಏನು ಅಂದ್ರೆ ಸರ್ಕಾರಿ ವಕೀಲರಿಗೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಲಿಕ್ಕೆ ಕೂಡ ಸೂಚನೆಯನ್ನ ಕೊಟ್ಬಿಟ್ಟು ಈಗಾಗಲೇ ಅದನ್ನು ಕೂಡ ಅಂದ್ರೆ ನಾಡಿದ್ದಿಗೆ ಮತ್ತೆ ಅರ್ಜಿ ವಿಚಾರಣೆಯನ್ನು ಕೂಡ ಇದೀಗ ಮುಂದೂಡಿರುವಂತದ್ದು. ಇದರ ನಡುವೆ ಪೊಲೀಸರು ಮತ್ತೆ ಈಗಾಗಲೇ ಎ1 ಆರೋಪಿಯನ್ನು ವಿಚಾರಣೆಯನ್ನ ಮಾಡಿದ್ರು. ಇದೀಗ ಎ2 ಆರೋಪಿಯನ್ನು ಕೂಡ ವಶಕ್ಕೆ ಕೊಡುವಂತ ಮನವಿಯನ್ನ ಕೂಡ ಪೊಲೀಸರು ಮಾಡಿರುವಂತದ್ದು. ಪ್ರಮುಖವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂದ್ರೆ ಎ1 ಆರೋಪಿಯಿಂದ ಒಂದಷ್ಟು ಮಹತ್ವದ ವಿಚಾರಗಳನ್ನ ಪೊಲೀಸರು ಈಗಾಗಲೇ ಪಡ್ಕೊಂಡಿರುವಂತದ್ದು. ಹಾಗಾಗಿ ಇನ್ನು ಎರಡನೇ ಆರೋಪಿ ರಶ್ಮಿ ಅವರನ್ನ 7 ದಿನಗಳ ಕಾಲ ನಮ್ಮ ವಶಕ್ಕೆ ಕೊಡ್ಬೇಕಂತ ಹೇಳಿ ಈಗಾಗಲೇ ನ್ಯಾಯಾಲಯಕ್ಕೆ ಕೂಡ ಪೊಲೀಸರು ಮನವಿಯನ್ನ ಮಾಡಿದ್ದಾರೆ. ಹಾಗಾಗಿ ಕೋರ್ಟ್ ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಸಂಬಂಧಪಟ್ಟ ಹಾಗೆ ಆದೇಶ ಮಾಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ವಾಸುದೇವ್, ಥ್ಯಾಂಕ್ ಯು. ಥ್ಯಾಂಕ್ ಯು ನವೀನ್.